ಪುನೀತ್ ರಾಜ್ಕುಮಾರ್ಗೆ ಮಕ್ಕಳು ಅಂತಂದರೆ ತುಂಬಾ ಪ್ರೀತಿ, ಅದೇ ರೀತಿ ಮಕ್ಕಳಿಗೂ ಸಹ ಪುನೀತ್ ರಾಜ್ಕುಮಾರ್ ಅಂತಂದರೆ ಅಷ್ಟೊಂದು ಅಚ್ಚುಮೆಚ್ಚು. ಸೊ ಈಗ ನಮ್ಮ ಜೊತೆ ಡ್ರಾಮಾ ಜೂನಿಯರ್ಸ್ ಅಂದರೆ ಡ್ರಾಮಾ ಜೂನಿಯರ್ಸಲ್ಲಿ ಸ್ಪರ್ಧೆ ಮಾಡಿದಂತಹ ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಅವರು ಕೂಡ ಏನು ಪುನೀತ್ ಪರ್ವಕ್ಕೆ ಕಾರ್ಯಕ್ರಮಕ್ಕೆ ಕೂಡ ಅವ್ರನ್ನೂ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಪುಟ್ಟ ಇಲ್ಲಿಂದ ಬಂದಿದ್ದೀನಿ ಅಪ್ಪದೇನೆ? ನಾನು ದೊಡ್ಕಲ್ಸನದಿಂದ ಬಂದಿದ್ದೀನಿ. ಏನೇನು ಹೆಸರು? ರೇವತಿ ಕೆಆರ್ಗೌಡ. ಓಕೆ, ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದೀಯಾ? ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದೀಯಾ? ಇಲ್ಲ, ನಾವು ಸ್ಕಿಟ್ ಮಾಡ್ತಾ ಇದೀವಿ, ನಾವೆಲ್ಲರೂ ಸ್ಕಿಟ್ ಮಾಡ್ತಾ ಇದೀವಿ. ನಾನು ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತದೆ, ಯಾಕಂದರೆ ಅಪ್ಪು ಸರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಇದನ್ನು. ನನಗೆ ಸ್ಟೇಟ್ ಅವಾರ್ಡ್ ಬರಬೇಕಾದ್ರೆ ನನ್ನನ್ನು ಎತ್ಕೊಂಡೆಲ್ಲ ಮುದ್ದಾಡಿದ್ರು, ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಪುಟಿ, ನಿನಗೂ ಅಲ್ಲಿ ಬೀಳೋಕ್ಕಿಂತ ಮುಂಚೆ ಅವಾರ್ಡ್ ಬಂದಿದೆ, ನನಗೂ ಅಲ್ಲಿ ಬೀಳೋಕ್ಕಿಂತ ಮುಂಚೆ ಅವಾರ್ಡ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಪರಿಚಿತಾ. ಇವ್ರ ಮನೇಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನೇನು ಈಗ ಡ್ಯಾನ್ಸ್ ಮಾಡ್ತೀಯಾ, ಹಾಡು ಹೇಳ್ತೀಯಾ, ಅಥವಾ ಏನು ಮಾಡ್ತೀಯಾ? ನಾನು ಸ್ಕಿಟ್ ಮಾಡ್ತೀನಿ. ನನಗೆ ನಾನು ಮಕ್ಕಳು ಮಾಡ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಅಂದ್ರೆ ನಿನಗೆ ಯಾಕೆ ಇಷ್ಟ? ನನಗೆ ಅಪ್ಪ ಸರ್ ಅಂದರೆ ಯಾಕೆ ಅಂತ ಗೊತ್ತಿರ, ನನಗೆ ಅವರಂದ್ರೆ ತುಂಬ ಅಂದರೆ ತುಂಬ ಇಷ್ಟ. ನನಗಂದರೆ ತುಂಬ ಇಷ್ಟ ಅವರು. ನಾನು ಅವ್ರ ಫೋಟೋನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಪುನೀತ್ ರಾಜ್ಕುಮಾರ್ನ ಭೇಟಿ ಮಾಡಿದ ನೀನು? ಆದರೆ ನಾನು ಅವ್ರ ಮೂವಿ ಎಲ್ಲ ನೋಡ್ತೀನಿ. ಗೊತ್ತಾ, ನನಗೆ ಅವ್ರ ಮೂವಿ ಎಲ್ಲ ಮೂವಿನೂ ಇಷ್ಟ ನನಗೆ. ಓಕೆ, ನಿನ್ನ ಹೆಸರು? ಪುಟ. ನನ್ನ ಹೆಸರು ಡಿಂಪನ. ಓಕೆ, ನಿನಗೆ ಪುನೀತ್ ರಾಜ್ಕುಮಾರ್ ಅಂದರೆ ಅವ್ರ ಸಿನಿಮಾ ಅಂದರೆ ಯಾವ ಸಿನಿಮಾ ಇಷ್ಟ ನಿನಗೆ? ನನಗೆ ಅಪ್ಪು ಎಲ್ಲ, ನನಗೆ ಯಾವ್ದಾದ್ರು ಒಂದು ಹೊಸ ಫಿಲಮ್ ಬಂದ್ರೂ ನಾನು ನೋಡಲೇಬೇಕು ಅಪ್ಪು ಸರ್ದು. ಅಷ್ಟು ಇಷ್ಟ ನನಗೆ ಅಪ್ಪು ಸರ್ ಅಂದರೆ. ಈಗ ಇಷ್ಟು ಲಕ್ಷ ಜನದ ಮುಂದೆ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ ಆಗ್ತದೆ. ಅಪ್ಪು ಸರ್ ಇದ್ದಾರೆ, ನಮ್ಮ ಮುಂದೆ ಎದುರುಗಡೆ ಇದ್ದಾರೆ, ಇಟ್ಕೊಂಡೇ ಮಾಡ್ತಾ ಇದ್ದೀವಿ. ಓಕೆ ಪುಟ್ಟಿ, ಏನಮ್ಮ ನಿನ್ನ ಹೆಸರು? ರೀದಿ. ಓಕೆ, ಏನು ಮಾಡ್ತೀಯಮ್ಮ ನೀನು ಇವತ್ತು ಈ ಕಾರ್ಯಕ್ರಮದಲ್ಲಿ? ನಾನು ಮೊಮ್ಮಗಳು ಕ್ಯಾರೆಕ್ಟರ್. ಓ ಸೂಪರ್, ಎಲ್ಲಿಂದ ಬಂದಿರೋದು ನೀನು? ಸಾಗರ. ಓಕೆ, ಪುನೀತ್ ರಾಜ್ಕುಮಾರ್ ಅಂದರೆ ಎಷ್ಟು ಇಷ್ಟ ನಿಮಗೆ? ನನಗೆ ತುಂಬ ಇಷ್ಟ. ಓಕೆ, ಯಾವಾಗಾದ್ರೂ ಭೇಟಿಯಾಗಿದ್ದ? ಯಾವಾಗಲೂ ಭೇಟಿಯಾಗಿಲ್ಲ. ಓಕೆ, ಡ್ರಾಮಾ ಜೂನಿಯರ್ಸಲ್ಲಿ ನೀನು ಆ್ಯಕ್ಟ್ ಮಾಡಿದ್ಯಾ? ಮಾಡಿದ್ದೀನಿ. ಓಕೆ ಓಕೆ ಓಕೆ, ನೀನು ಎಲ್ಲಿಂದ ಬಂದಿದ್ದೀಯಪ್ಪ? ನಾವು ಗದಗದ ಬಂದೂರಿ. ಓಕೆ, ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನಿಮಗೆ? ಹಾಂ. ಓಕೆ, ಅವ್ರದ್ದು ಯಾವ್ದಾದ್ರು ಸಿನಿಮಾ ಡೈಲಾಗ್ ಇಲ್ಲ ಹೇಳ್ತೀಯಾ? ಅವ್ರ ಸಿನಿಮಾ ನೋಡಿದ್ದೀನಿ ಅಷ್ಟು, ಒಂಡೇಲ ಹೇಳ್ತೀನಿ ಅಷ್ಟೇ. ಹಿಂದೇನಾಗುತ್ತೋ ಗೊತ್ತಿಲ್ಲ, ಮುಂದೇನಾಗುತ್ತೋ ನೆನಪಿಲ್ಲ. ನಾವೆಲ್ಲಿ ತಿಂತೀವಿ, ನಾವೆಲ್ಲಿ ಮಲಗ್ತೀವಿ ಎಲ್ಲ ಬರೆದು ಬಿಟ್ಟಿದ್ದೇನೆ. ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ. ನಾನು ಬೆಂಗಳೂರಿಂದ, ಯಲ್ಚನಹಳ್ಳಿಯಿಂದ. ನಾನು ಭಕ್ತ ಪ್ರಹ್ಲಾದಿಂದ ಹಿರಣ್ಯಕಶ್ಯಪಿಂದ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ನಾವು ಡ್ರಾಮಾ ಜೂನಿಯರು ಆಡಿಟೋರಿಯಮಲ್ಲಿ ಮಾಡ್ತಿದ್ವಿ, ಅದರಲ್ಲಿ ಒಂದು 50-60 ಜನ ಇರ್ತಿದ್ರು. ಇವತ್ತು ಲಕ್ಷಾಂತರ ಜನ ಇರ್ತಾರೆ, ಆ ಲಕ್ಷಾಂತರ ಜನರಲ್ಲಿ ನಾವು ಅಪ್ಪು ಸರ್ನ ಕಾಣ್ತೀವಿ ಅಂತ ನಾನು ಬಯಸ್ತೀನಿ. ಇವನು ನನ್ನ ತಮ್ಮ. ಜೀವನ್. ಜೀವನ್, ನೀನು ಏನು ಡ್ಯಾನ್ಸ್ ಮಾಡ್ತೀಯಾ? ಏನು ಮಾಡ್ತೀಯಾ ಇವತ್ತು? ಡ್ಯಾನ್ಸ್. ಡ್ಯಾನ್ಸ್ ಮಾಡ್ತೀಯಾ? ಓಕೆ, ಅಪ್ಪು ಸರ್ ಅಂದರೆ ಎಷ್ಟು ಇಷ್ಟ ನಿನಗೆ? ತುಂಬ ತುಂಬ ಅಂದರೆ ಇಷ್ಟ. ಓಕೆ, ಎಷ್ಟು ಮಿಸ್ ಮಾಡ್ಕೊತೀಯ ಈಗ ಅವ್ರನ್ನ? ಜಾಸ್ತಿ ಮಿಸ್ ಮಾಡ್ಕೊತೀಯಾ? ಓಕೆ, ಯಾವ್ದಾದ್ರು ಸಿನಿಮಾ ಡೈಲಾಗ್ ಇಲ್ಲ ಹೇಳ್ತೀಯಾ ನೀನು? ಓಕೆ ಓಕೆ, ಮೇಡಮ್ ಬನ್ನಿ. ನಮಸ್ತೆ ಸರ್, ನಾನು ದಿವ್ಯಾ ಅಂಚನ್ ಅಂತ. ನನ್ನ ಊರು ಮಂಗಳೂರು ಸರ್. ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ಸು. ಮೊದಲನೇದಾಗಿ ಜೀ ಕನ್ನಡ ವೇದಿಕೆಗೆ ನಾನು ಚಿರಋಣಿಯಾಗಿರ್ತೀನಿ ಸರ್. ಯಾಕಂದರೆ ಅಪ್ಪು ಸರ್ನ ನೋಡಿದ್ದೀವಿ, ಆದರೆ ಸ್ವತಃ ಭೇಟಿ ಮಾಡೋಕ್ಕಾಗಲಿಲ್ಲ. ಆದರೆ ಅವರು ಈ ಒಂದು ಪುನೀತ ಪರ್ವ ಅಂತ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಿದ್ದೀನಿ ಈ ಮಕ್ಕಳ ಜೊತೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ನಾವು ಈ ಮಕ್ಕಳ ಜೊತೆಯನ್ನೇ ಆ್ಯಕ್ಟ್ ಮಾಡ್ತೀನಿ. ಯಾರಿವನು ಒಂದು ಸಿನಿಮಾದಲ್ಲಿ ಅಪ್ಪು ಸರ್ ತಾಯಿ ಕ್ಯಾರೆಕ್ಟರ್ ಇತ್ತಲ್ಲ, ಅವ್ರ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಕೇಳೋದ್ರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಮಕ್ಕಳು ಹೇಳೋದಿಷ್ಟೇ, ಅಪ್ಪು ಸರ್ ಅಂತಂದರೆ ನನಗೆ ತುಂಬ ಪ್ರೀತಿ. ಅವ್ರ ಸಿನಿಮಾ ಮತ್ತು ಅವರ ಡೈಲಾಗು ಅಥವಾ ಅವರ ಪರ್ಫಾರ್ಮೆನ್ಸು ಪ್ರತಿಯೊಂದು ಕೂಡ ನಮ್ಗೆ ಇಷ್ಟ ಆಗ್ತಾ ಇತ್ತು. ಸೊ ಇವತ್ತು ಅಪ್ಪು ಸರ್ ಅವರ ಒಂದು ಕಾರ್ಯಕ್ರಮನ ಕೂಡ ಒಂದು ಮಾಡ್ತಾ ಇದ್ದೀವಿ, ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದಷ್ಟು ಡ್ಯಾನ್ಸು ಅಥವಾ ಒಂದಷ್ಟು ಬೇರೆ ಬೇರೆ ಸ್ಕಿಟ್ಗಳಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೀವಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಕ್ಕಳು ಕೂಡ ಹೇಳ್ತಾ ಇರೋದು. ಸೊ ಎಲ್ಲ ಒಂದು ಕಡೆ ಈ ಒಂದು ಸಂಭ್ರಮವನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಸಾಕಷ್ಟು ಖುಷಿ ಅಂತ ಹೇಳ್ಬೋದು. ಯಾಕೆಂತಂದರೆ ಪುನೀತ್ ರಾಜ್ಕುಮಾರ್ಗೆ ಮಕ್ಕಳು ಅಂತಂದರೆ ಪುಟ್ಟ ಪುಟ್ಟ ಮಕ್ಕಳು ಅಂತಂದರೆ ಸಾಕಷ್ಟು ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಆ ಮಕ್ಕಳು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಎಲ್ಲ ಒಂದು ಕಡೆ ಅವರ ಒಂದು ಆತ್ಮಕ್ಕೆ ಒಂದು ಸಂಭ್ರಮವನ್ನು ನೋಡ್ತಾ ಇದ್ದರೆ
ಎಲ್ಲ ಒಂದು ಕಡೆ ಸಾಕಷ್ಟು ಖುಷಿ ಅಂತ ಹೇಳ್ಬೋದು. ಯಾಕೆಂತಂದರೆ ಪುನೀತ್ ರಾಜ್ಕುಮಾರ್ಗೆ ಮಕ್ಕಳು ಅಂತಂದರೆ ಪುಟ್ಟ ಪುಟ್ಟ ಮಕ್ಕಳು ಅಂತಂದರೆ ಸಾಕಷ್ಟು ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಆ ಮಕ್ಕಳು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಎಲ್ಲ ಒಂದು ಕಡೆ ಅವರ ಒಂದು ಆತ್ಮಕ್ಕೆ ಒಂದು ಒಂದು ಶಾಂತಿಯನ್ನು ಕೊಡುವಂತಹ ಒಂದು ಸಂಕೇತ ಅಂತ ಹೇಳ್ಬೋದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಅಶ್ವಥ್ ಎಸ್ ಎನ್, ಪವರ್ ಟಿವಿ. ಇವ್ರ ಮನೆಯಲ್ಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.